ಓಂ ಗುರವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಅತ್ಯಂತ ಲಾಭವನ್ನು ಪಡೆಯುವಂತಹ ಸಂದರ್ಭ. ಇದೇ ಕ್ರೋಧಿನಾಮ ಸಂವತ್ಸರ ಏಪ್ರಿಲ್ 30, 2024 ಭವ್ಯವಾದಂಥ ವೇದಿಕೆ ನಿಮಗೆ ಸಿಗ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಗುರು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮಗೆ ಗುರು ಬಂದು ಭಾಗ್ಯಾಧಿಪತಿ ಕಂಡ್ರಿ. ಕರ್ಕಾಟಕ ರಾಶಿಯವರು ಅದ್ಭುತವಾದಂಥ ಫಲವನ್ನು ಪಡೀಲಿಕ್ಕೆ ವೇದಿಕೆ ಸಜ್ಜಾಗ್ಬಿಟ್ಟಿದೆ. ಏಪ್ರಿಲ್ 30, 2024 ನಂತರ ಭಾಗ್ಯಸ್ಥಾನದ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ ಕರ್ಕಾಟಕ ರಾಶಿಯವರು. ಪ್ರತಿಯೊಂದು ಭಾಗ್ಯಗಳು ನಿಮ್ಮನ್ನು ಹುಡುಕೊಂಬರುತ್ತೆ ನೋಡಿ. ಇಷ್ಟು ದಿನ ವಿವಾಹಕ್ಕೆ ತೊಂದರೆ ಇರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಈ ಥರದ್ದು ಯಾವುದೇ ತೊಂದರೆಗಳಿರ್ಬೋದು ನಿಮಗೆ. ಆ ತೊಂದರೆಗಳೆಲ್ಲ ನಿವಾರಣೆ ಆಗುವಂಥ, ಸ್ವಾಭಾವಿಕವಾಗಿ ನಿವಾರಣೆ ಆಗುವಂಥ ಸಂದರ್ಭ ಏಪ್ರಿಲ್ 30, 2024 ಪ್ರಾರಂಭ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರುವಂತಹ ಗುರು ಅತ್ಯಂತ ಶುಭ ಫಲವನ್ನು ಕೊಡ್ತಾರೆ. ಇದರ ಜೊತೆಗೆ ಷಷ್ಠಾಧಿಪತಿ ಅಂದರೆ ಋಣ ರೋಗ ಶತ್ರು. ನಿಮಗೆ ಸಾಲ ಮಾಡಿಸ್ಬೇಕಾದ್ರೂ ಗುರುನೇ ಮಾಡಿಸ್ಬೇಕು, ನಿಮಗೆ ಆರೋಗ್ಯ ಕೆಡಬೇಕಾದ್ರೂ ಗುರುವಿಂದನೇ ಕೆಡಬೇಕು, ನಿಮಗೆ ಶತ್ರುಗಳು ಉತ್ಪತ್ತಿ ಆಗಬೇಕಾದ್ರೂ ಕೂಡ ಗುರುವಿಂದನೇ ಆಗಬೇಕು. ಅಂತಹ ಋಣ ರೋಗ ಶತ್ರು ಸ್ಥಾನಾಧಿಪತಿನೂ ಗುರುನೇ ಆಗಿರೋದ್ರಿಂದ, ಭಾಗ್ಯಾಧಿಪತಿನೂ ಗುರುನೇ ಆಗಿರೋದ್ರಿಂದ, ಆ ಗುರು ನಿಮಗೆ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಖಂಡಿತವಾಗಲೂ ನಿಮಗೆ ವಿಶೇಷವಾದಂತಹ ಫಲವನ್ನು ನೀವು ಅನುಭವಿಸ್ತೀರಾ. ಆದರೂ ಸಹ ನಿಮಗೆ ಈ ಋಣ ರೋಗ ಶತ್ರುಗಳು ಸ್ವಲ್ಪ ಕಡಿಮೆ ಆಗಬೇಕು, ಗುರುವಿನ ಇನ್ನಷ್ಟು ಸಂಪೂರ್ಣ ಅನುಗ್ರಹ ನಿಮಗೆ ಬೇಕು ಅಂದರೆ ಖಂಡಿತವಾಗಲೂ ಗುರು ಶಾಂತಿಯನ್ನು ನೀವು ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದಂಥ ಶುಭ ಫಲ ನೀವು ಪಡ್ಕೋತೀರಾ. ಆದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಲಿಷ್ಠವಾಗಿಲ್ಲದಿದ್ದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಳ್ಬೇಕು. ಜನ್ಮ ಜಾತಕದಲ್ಲೇನಾದರೂ ಗುರು ಬಲಹೀನನಾಗಿದ್ದರೆ ಅಂಥವರು ಅಥವಾ ಗೋಚಾರದ ಗುರು ಮತ್ತಷ್ಟು ನಿಮಗೆ ಫಲ ಕೊಡಬೇಕಾದ್ರೆ ನೀವು ಏಪ್ರಿಲ್ 30 ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಗುರು ಶಾಂತಿ ಎನ್ನುವಂಥದ್ದು ಮಾಡ್ತಾರೆ. ಗುರು ಶಾಂತಿ ಮಾಡುವಂಥ ವಿಧಾನ ಬಹಳ ಸ್ಪಷ್ಟವಾಗಿರುತ್ತೆ. ಗುರು ಶಾಂತಿ ಅನ್ನುವಂಥದ್ದು ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿಯನ್ನು ಸಂಕಲ್ಪ ಮಾಡಿ ಹೋಮವನ್ನು ಮಾಡುವಂಥದ್ದು ಗುರು ಶಾಂತಿ ಹೋಮ. ಹಾಗಾಗಿ ಈ ಗುರು ಶಾಂತಿ ಹೋಮ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂಕಲ್ಪ. ನಿಮಗೆ ಗುರುವಿನ ಒಂದು ಅನುಗ್ರಹ ಬೇಕಾ? ಹಾಗಾದರೆ ನಾವು ಈ ಏಪ್ರಿಲ್ 30 ಗುರು ಗೋಚಾರದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶಸ್ಥಾಪನೆ, ವೇದಿಕಾರ್ಚನೆ, ನವಗ್ರಹ ಮಂಡಲಾರಾಧನೆ, ಗುರುಗ್ರಹಕ್ಕೆ ಜಪ ಹಾಗೂ ಚತುರ್ದ್ರವ್ಯದಲ್ಲಿ 1008 ಆಹುತಿ ಸ್ವಾಹಾಕಾರವನ್ನು ಗುರುಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ ನವಗ್ರಹ ಹೋಮ ಮಾಡಿ ಅಷ್ಟದಿಕ್ಪಾಲಕ ಇತ್ಯಾದಿ ಹೋಮಗಳನ್ನು ಮಾಡಿ ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ವಿನಿಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಬ್ಬರಿಗೆ 333 ಅನ್ನುವಂಥ ಒಂದು ಕ್ರಮಾಂಕದ ದಕ್ಷಿಣೆಯನ್ನು ನೇಮಿಸಿಕೊಂಡಿದ್ದೇವೆ. 3 ಅಂತಂದರೆ ನ್ಯೂಮರಾಲಜಿ ಪ್ರಕಾರ ಗುರು ಅಂತ ಅರ್ಥ. ಹಾಗಾಗಿ 333 ಒಂದು ಗೋತ್ರ, ನಕ್ಷತ್ರ, ರಾಶಿ ಹೆಸರಿಗೆ ಸಂಕಲ್ಪ ಮಾಡಿಸಿ ನಿಮ್ಮ ಮನೆಗೆ ಆ ಭಗವಂತನ ಪೂಜೆಯ ರಕ್ಷೆಯ ಪ್ರಸಾದವನ್ನು ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಹಾಗಾಗಿ ನಿಮಗೇನಾದರೂ ಗುರುವಿನ ಒಂದು ಶಾಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ನಮ್ಮಲ್ಲೇ ಮಾಡಿಸ್ಬೇಕು ಅಂತಿಲ್ಲ, ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದರೂ ಮಾಡಿದ್ರೆ ಸಂತೋಷ, ಅಲ್ಲೇ ನೀವು ಮಾಡಿಸಿ. ಅಕಸ್ಮಾತ್ ಯಾರೂ ಗೊತ್ತಾಗಲಿಲ್ಲ ಗುರುಗಳೇ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ಅಂತ ಏನಾದರೆ ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಬೇಕಾದ್ರೂ ಇದರಲ್ಲಿ ಪಾಲ್ಗೊಳ್ಬೋದು. ಒಬ್ಬರಿಗೆ 333 ಚಾರ್ಜ್ ಆಗುತ್ತೆ. ನಿಮಗೆ ಕೆಳಗಡೆ ಕಾಣ್ತಾ ಇರತಕ್ಕಂಥ 3 ನಂಬರ್ಗಳಿರುತ್ತೆ, ಅದು ನಮ್ಮ ಆಫೀಸ್ ನಂಬರು. ಆ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದರ ಡೀಟೇಲ್ಸನ್ನು ನಿಮಗೆ ತಿಳಿಸ್ತಾರೆ. ತಿಳಿಸಿ ನಿಮಗೆ
ಸ್ಕ್ಯಾನರ್ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸ್ಕೊಡ್ತಾರೆ, ಅದಕ್ಕೆ ನೀವು 333 ರೂಪಾಯಿಯನ್ನು ಪೇ ಮಾಡಿದ್ರೆ, ಅದು ಪೇ ಆದ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ನೀವು ಕಳಿಸ್ಕೊಟ್ರೆ ಅದನ್ನು ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪವನ್ನು ನೀವು ನೇರವಾಗಿ ಯೂಟ್ಯೂಬ್ ಲೈವಲ್ಲಿ ಫೇಸ್ಬುಕ್ ಲೈವಲ್ಲಿ ಕಾಣಬಹುದು. ವಿಶೇಷವಾಗಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುವಂಥ ಸಂಪೂರ್ಣ ವಿಡಿಯೋನ ನೀವು ಲೈವಲ್ಲಿ ವಾಚ್ ಮಾಡ್ಬೋದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮಕ್ಕೆ ಪ್ರಧಾನ ಆಹುತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಗುರು ಗೋಚಾರದ ಫಲದ ಅಂಗವಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪೂಜೆ ನಿಮಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಖುದ್ದಾಗಿ ನಾನೇ ಮಾಡಿಸಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲು ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.